ಬೆಂಗಳೂರಲ್ಲಿ ಬಹುಮಹಡಿ ಪೊಲೀಸ್ ಕ್ವಾರ್ಟರ್ಸ್ಗೆ ಈಗ ಕುಸಿಯುವಂತ ಭೀತಿ ಎದುರಾಗಿದೆ. ಕಾಟನ್ಪೇಟೆ ಸಮೀಪದ ಬಿನ್ನಿಮೇಲ್ ಬಳಿ ಇರುವಂತ ಏಳಂತಸ್ತಿನ ಪೊಲೀಸ್ ವಸತಿ ಸಮುಚ್ಚಯ ವಾಲಿದೆ. ಬಿ ಬ್ಲಾಕ್ ಕ್ವಾರ್ಟರ್ಸ್ ಬಲಭಾಗಕ್ಕೆ ವಾಲಿದೆ. ಈ ಬ್ಲಾಕ್ನಲ್ಲಿ 36 ಪೊಲೀಸರ ಕುಟುಂಬಗಳಿವೆ. ಬಿ ಮತ್ತು ಸಿ ಬ್ಲಾಕ್ನಲ್ಲಿರುವಂತಹ ಕ್ವಾರ್ಟರ್ಸ್ನಲ್ಲಿರುವ ಪೊಲೀಸರ ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಭೂಮಿಯಲ್ಲಿಯೂ ಕೂಡ ಬಿರುಕು ಕಾಣಿಸಿಕೊಂಡಿದೆ. 3 ವರ್ಷಗಳ ಹಿಂದೆಯಷ್ಟೇ ಈ ಪೊಲೀಸ್ ಕ್ವಾರ್ಟರ್ಸ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. 1 ವರ್ಷದ ಹಿಂದೆಯಷ್ಟೇ ಈ ಕ್ವಾರ್ಟರ್ಸ್ ಅನ್ನು ಪೊಲೀಸರಿಗೆ ಹಂಚಿಕೆ ಮಾಡಲಾಗಿತ್ತು. ಕಳಪೆ ಕಾಮಗಾರಿಯಿಂದ ವಸತಿ ಸಮುಚ್ಚಯ ವಾಲಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದೇನು ಬಹಳ ಹಳೆಯ ಕಟ್ಟಡ ಏನಲ್ಲ. ಈಗ ಬಹಳಷ್ಟು ಕಡೆಗಳಲ್ಲಿ ಮಳೆ ಹೊಡೆತಕ್ಕೆ ಬೆಂಗಳೂರಲ್ಲಿ ನೋಡ್ತೀವಲ್ಲ, ಆ ರೀತಿ ಅಲ್ಲ, ಬಟ್ ಆದರೂ ಹೀಗಾಗಿದೆ. ಕಟ್ಟಡ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೊಂದು ಆತಂಕ ಈಗ ಶುರುವಾಗಿದೆ. ಬೆಂಗಳೂರಿನ ಬಿನ್ನಿಮಿಲ್ಲ ರಸ್ತೆಯಲ್ಲಿರುವಂತಹ ಪೊಲೀಸ್ ಕ್ವಾರ್ಟರ್ಸ್ ಈಗ ವಾಲಿರುವಂಥದ್ದು ತುಂಬಾ ಆತಂಕಕ್ಕೆ ಈಗ ಕಾರಣವಾಗ್ತಾ ಇರುವಂಥದ್ದು. ಕೇವಲ 2 ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದಂತಹ ಕಟ್ಟಡ ಒಂದಡಿಯವರೆಗೂ ಕೂಡ ಈಗ ವಾಲಿರುವಂಥದ್ದು ಇಲ್ಲಿನ ನಿವಾಸಿಗಳಿಗೆ ಆತಂಕವನ್ನ ಉಂಟು ಮಾಡಿದೆ. ಪೊಲೀಸ್ ಕ್ವಾರ್ಟರ್ಸ್ ಇದು, ಪೊಲೀಸರಿಗಾಗಿ ಸುಮಾರು ಬ್ಲಾಕ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕೇವಲ 3 ವರ್ಷದಲ್ಲೇ ಈ ಕಟ್ಟಡ ಏನು ಕಟ್ಟಲಾಗಿದೆ, ಈ ಕಟ್ಟಡ ಬಿರುಕು ಬಿಡ್ತಾ ಇರುವಂಥದ್ದು ಜೊತೆಗೆ ವಾಲಿರುವಂಥದ್ದು ಇಲ್ಲಿನ ನಿವಾಸಿಗಳಿಗೆ ಆತಂಕವನ್ನು ಉಂಟು ಮಾಡಿರುವಂಥದ್ದು. ಈಗಾಗಲೇ ಕಮಿಷನರ್ ಕೂಡ ಇಲ್ಲಿ ಭೇಟಿಯನ್ನು ಕೊಟ್ಟು ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ, ಖಾಲಿ ಮಾಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಇಷ್ಟೊತ್ತಿಗಾಗಲೇ ಇವರನ್ನು ಖಾಲಿ ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. BBMP ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಈ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ನಿಜಕ್ಕೂ ಕೂಡ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಅಂದರೆ ಏನಾದರೂ ಅನಾಹುತ ಆದರೆ ಏನು ಅನ್ನುವಂಥದ್ದು. ಈಗ ಪ್ಲೇಟ್ಗಳನ್ನು ಗಮನಿಸ್ಬೋದು, ಹುಡ್ ಪ್ಲೇಟ್ಗಳನ್ನು ಹಾಕಿದ್ದಾರೆ. ಅಂದರೆ ಅಲ್ಲಿ ಬಿರುಕು ಬಿಟ್ಟಿರುವಂಥ ಸ್ಥಳವನ್ನು ಮುಚ್ಚುವಂಥ ಪ್ರಯತ್ನವನ್ನು ಇಲ್ಲಿನ ನಿವಾಸಿಗಳೇ ಮಾಡಿಕೊಂಡಿರುವಂಥದ್ದು. ಆದರೆ ಇದು ಇಷ್ಟು ಸಾಕಾಗೋದಿಲ್ಲ. ಅಂದರೆ ಯಾವಾಗ ಯಾವ ರೀತಿಯಾದಂಥ ಅನಾಹುತ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಈಗ ಮಳೆ ಕೂಡ ಧಾರಾಕಾರವಾಗಿ ಸುರಿತಾ ಇದೆ, ಕಟ್ಟಡಗಳು ಕುಸಿತಾ ಇರುವಂಥದ್ದು ಸಾಕಷ್ಟು ಆತಂಕವನ್ನು ಕೂಡ ಉಂಟು ಮಾಡಿರುವಂಥದ್ದು. ಜೊತೆಗೆ ಹಳೆ ಕಟ್ಟಡಗಳೇನಿದ್ದಾವೆ, ಹಳೆ ಕಟ್ಟಡಗಳ ಅಲ್ಲಿ ವಾಸ ಮಾಡೋದಕ್ಕೂ ಕೂಡ ಜನ ಭಯಪಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಆದರೆ ಈ ಹೊಸ ಕಟ್ಟಡ, ಅದು ಕೂಡ 3 ವರ್ಷ ಆಗಿರುವಂಥ ಕಟ್ಟಡ, ಈ ರೀತಿಯಾಗಿ ವಾಲಿರುವಂಥದ್ದು ಇಲ್ಲಿನ ನಿವಾಸಿಗಳಿಗೆ ಆತಂಕವನ್ನು ಉಂಟು ಮಾಡಿರುವಂಥದ್ದು. ಇನ್ನಾದರೂ ಎಚ್ಚೆತ್ತುಕೊಳ್ಳುವಂಥ ಪ್ರಯತ್ನ ಅಂದರೆ ಈ ಬ್ಲಾಕಲ್ಲಿ ಏನಿದೆ, ಈ ಬ್ಲಾಕ್ ವಾಲಿರುವಂಥ ಕಟ್ಟಡದಲ್ಲಿ ಸುಮಾರು 32 ಕುಟುಂಬಗಳು ವಾಸ ಮಾಡ್ತಿದ್ದಾವೆ. ಇನ್ನೂ ಕೂಡ ಆ ಕುಟುಂಬಗಳಿಗೆ ಬೇರೆ ಅಂದರೆ ವಸತಿಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡದೇ ಇರುವಂಥದ್ದು ನಿಜಕ್ಕೂ ಕೂಡ ಮತ್ತಷ್ಟು ಆತಂಕವನ್ನು ಹೆಚ್ಚು ಮಾಡಿರುವಂಥದ್ದು. ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಅಂತ, ಅಂದರೆ ಏನಾದರೂ ಅನಾಹುತ ಆಗಕ್ಕೆ ಮೊದಲು ಇವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈಗಾಗಲೇ 1 ಅಡಿಯಷ್ಟು ವಾಲಿರುವಂಥದ್ದು ಆತಂಕಕ್ಕೆ ಕಾರಣವಾಗಿರುವಂಥದ್ದು, ಎಚ್ಚೆತ್ತುಕೊಳ್ಳದೆ ಹೋದರೆ ಅನಾಹುತ ಆಗುತ್ತೆ. ಅದರಿಂದಾಗಿ ಕೂಡಲೇ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮಾದೇಶ್. ಮಾದೇಶ್, ಈಗ ಕೇವಲ 3 ವರ್ಷದ ಹಳೆಯ ಒಂದು ಕಟ್ಟಡ ಈ ರೀತಿ ವಾಲತ್ತೆ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ? ಅದು ಸರ್ಕಾರಿ ಕಟ್ಟಡ, ಕ್ವಾರ್ಟರ್ಸೇ ಹೀಗಾಗಿದೆ. ಈಗಾದರೂ ಏನಾದರೂ ಮುಂಜಾಗ್ರತೆ ವಹಿಸಿದ್ದಾರಾ? ಪೂರ್ಣವಾಗಿ ಕಟ್ಟಡ ಕಳಪೆ ಕಾಮಗಾರಿಯಿಂದ ಆಗಿರುವಂತಹ ಅನಾಹುತ ಇದು. 1 ಅಡಿಗೂ ಹೆಚ್ಚು ವಾಲಿದೆ. ಈಗಾಗಲೇ BBMP ಯ ಇಂಜಿನಿಯರ್ಗಳೆಲ್ಲರೂ ಕೂಡ ಇಲ್ಲಿ ಬಂದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಇದು 3 ವರ್ಷದ ಹಿಂದೆ ನಿರ್ಮಾಣ ಆಗಿರುವಂಥದ್ದು. ನಿರ್ಮಾಣ ಆದ ನಂತರ 1 ವರ್ಷದ ಹಿಂದೆ ಅಷ್ಟೇ ಪೊಲೀಸರೆಲ್ಲರೂ ಕೂಡ ಅಂದ್ರೆ ಅವ್ರ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಏನು ಪ್ರಾರಂಭದಲ್ಲಿ ಕೂಡ ಇದೊಂದು ರೀತಿಯಾಗಿ ಸಂಧಿ ರೀತಿಯಾಗಿ ಕಾಣ್ತಾ ಇತ್ತು. ಆದ್ರೆ ಬರ್ತಾ ಬರ್ತಾ ಅದರ ಏನು ಅಳತೆ ಏನಿದೆ ಅದು ಜಾಸ್ತಿ ಆಗ್ತಾ ಹೋಯ್ತು. ಈಗ ಸುಮಾರು 1 ಅಡಿಯವರೆಗೂ ಕೂಡ ಬಿರುಕು ಕಾಣಿಸ್ಕೊಳ್ತಾ ಇರುವಂಥದ್ದು, ಮತ್ತೆ ಬಲಗಡೆಗೆ ವಾಹನತೆ ಕಾಣ್ತಾ ಇರುವಂಥದ್ದು ಆತಂಕಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಈಗಾಗಲೇ ಕಟ್ಟಡ ಕುಸಿತಗಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕ ಕೂಡ ಎಲ್ಲರಲ್ಲೂ ಇದೆ. ಇಲ್ಲಿನ ನಿವಾಸಿಗಳು ಕೂಡ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಏನಿದ್ದಾರೆ ಅವರನ್ನ ಭೇಟಿ ಮಾಡಿ ಮಾಹಿತಿಯನ್ನ ನೀಡಿದ್ರು. ನಂತರ ಅವರು ಕೂಡ ಇಲ್ಲಿ ಭೇಟಿ ಬಂದು ಪರಿಶೀಲನೆ ನಡೆಸಿದಾರಂತೆ. ನಡೆಸಿದ ನಂತರ ಅವ್ರು ಹೇಳ್ತಾ ಇರುವಂತದ್ದು ಅಂದ್ರೆ ಅನ್ನಪೂರ್ಣೇಶ್ವರಿ ಬಡಾವಣೆ ಏನಿದೆ ಅಲ್ಲಿಗೆ ನಿಮ್ಮನ್ನ ಶಿಫ್ಟ್ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ತಕ್ಷಣಕ್ಕೆ ಇವರನ್ನ ಸೇಫ್ ಮಾಡುವಂತ ಕೆಲಸವನ್ನ, ಇವರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ಬೇಕು. ಶಿಫ್ಟ್ ಮಾಡಿದ್ರೆ ನಂತರ ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾರು ಕಾಂಟ್ರಾಕ್ಟರ್ ಇದ್ದಾರೆ, ಯಾರು ಎಲ್ಲಿ ಕಳಪೆ ಆಗಿದೆ ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚಬಹುದಾಗಿದೆ. ವಿಜಯ್, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ.